ಕರಾವಳಿ ಪ್ರದೇಶಗಳಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಉಚ್ಚಿಲ ಎರ್ಮಾಳು ಪಡುಬಿದ್ರಿ ವ್ಯಾಪ್ತಿಯಲ್ಲಿ ಸಮುದ್ರ ಭೋರ್ ಕರೆಯುತ್ತಿದ್ದು ಪಡುಬಿದ್ರಿ ನಡಿಪಟ್ನ ಬೀಚ್ ಪರಿಸರದಲ್ಲಿ ಕೆಲವು ದಿನಗಳಿಂದ ನಡೆಯುತ್ತಿರುವ ಕಡಲ್ ಕೊರೆತ ಶುಕ್ರವಾರವೂ ತೀವ್ರಗೊಂಡಿದೆ. ಸಮುದ್ರದ ಅಬರಕ್ಕೆ ಪಡುಬಿದ್ರಿ ಸಾಗರ್ ವಿದ್ಯಾಮಂದಿರ ಶಾಲೆಯ ಮುಂಭಾಗದಲ್ಲಿ ಬೀಚ್ ನಿರ್ವಹಣಾ ಸಮಿತಿಯಿಂದ ಸಾರ್ವಜನಿಕ ವಿಶ್ರಾಂತಿಗಾಗಿ ನಿರ್ಮಿಸಲಾಗಿರುವ ಕಾಂಕ್ರೀಟ್ ಅಂಗಣ ಬಿರುಕು ಬಿಟ್ಟು ಹಾನಿಗೀಡಾಗಿದ್ದು ಕಾಂಕ್ರೀಟ್ ಅಡ್ಡಗೋಡೆ ಇಂಟರ್ಲಾಕ್ ಮತ್ತು ಮೆಟ್ಟಿಲುಗಳು ಸಮುದ್ರದ ಪಾಲಾಗಿದೆ. ಇನ್ನಷ್ಟು ಕಲ್ಲುಗಳು ತೆಂಗು ಸಮುದ್ರ ಸೇರುವ ಸಾಧ್ಯತೆ ಇದೆ. ಜನರು ಈ ಭಾಗಕ್ಕೆ ತೆರಳದಂತೆ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಟೂರಿಸ್ಟ್ ಸಿಬ್ಬಂದಿ ಸುರೇಶ್ ಅಂಚನ್ ಅಂಗಣದ ಸುತ್ತ ಹಗ್ಗಗಳನ್ನು ಕಟ್ಟುವ ಮೂಲಕ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದ್ದಾರೆ. ನಾನೇನಾಗ್ಬೋದು ನಾನೆಲ್ಲ ರಾಜ್ಯ